ಹೆಚ್ಡಿ ಕೋಟೆ ಮತ್ತು ಸರಗೂರು ತಾಲೂಕು ಕಂಪ್ಲೀಟ್ ಲಾಕ್ಡೌನ್ ಎಸ್ಎಸ್ವಿ. ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ. ಹೆಚ್ಡಿ ಕೋಟೆ ಮತ್ತು ಸರಗೂರು ತಾಲೂಕು ಸೇರಿದಂತೆ ಸರ್ಕಾರದ ಆದೇಶದ ಮೇರೆಗೆ 20 ಕೋವಿಡ್ ಮಿತ್ರ ಕೇಂದ್ರಗಳನ್ನು ತೆರೆಯಲಾಗಿದ್ದು, ಆಯಾ ಭಾಗದ ಜನರು ಕೋವಿಡ್ ಮಿತ್ರ ಕೇಂದ್ರಗಳನ್ನು ಉಪಯೋಗಿಸಿಕೊಳ್ಳುವಂತೆ ಸಾರ್ವಜನಿಕರಿಗೆ ಸಂದರ್ಶನದ ವೇಳೆಯಲ್ಲಿ ತಹಸೀಲ್ದಾರ್ ಎಸ್ಎನ್ ನರಗುಂದರವರು ಸಲಹೆ ನೀಡಿದರು. ವರದಿ ಮಹದೇವಸ್ವಾಮಿ, ಕೋಟೆ. ಪೊಲೀಸ್ನವರು ನಮ್ಮ ಜೊತೆ ಒಳ್ಳೆಯ ಒಂದು ಇದರಿಂದ ಮಾಡಿಕೊಂಡು ಸಂಯೋಜನೆ ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಲಾಕ್ಡೌನ್ ಎಲ್ಲ ಮಾಡಿ ವೆಹಿಕಲ್ಗಳನ್ನ ಅಡ್ಡಾಡೋದು ನಿಲ್ಲಿಸಿ ಅಂಗಡಿ ಮುಗ್ಗಟ್ಟುಗಳನ್ನು ಸಹಿತ ಬಂದ್ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಈ ಮಧ್ಯದಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಟೆಸ್ಟ್ಗಳನ್ನು ಮಾಡೋದು ಕಡಿಮೆ ಮಾಡಿ ಟ್ರಯಾಜ್ ಕೋವಿಡ್ ಮಿತ್ರ ಅನ್ನೋದೊಂದು ಅವರೆಲ್ಲ ಎಚ್ ಡಿ ಕೋಟೆ ಆಫೀಸ್ ಆಸ್ಪತ್ರೆ ಬರೋಕ್ಕೂ ಅವಶ್ಯಕತೆಯೇ ಇಲ್ಲ. ಅವರು ಟ್ರಯಾಜ್ ರೂಮ್ ಏನು ನಾವೀಗ ಪಿ ಎಚ್ ಸಿ ಕೇಂದ್ರಗಳಲ್ಲಿ ಕೋವಿಡ್ ಮಿತ್ರನ ಸ್ಟಾರ್ಟ್ ಮಾಡಿದ್ದೇವೆ. ಅವರು ಅಲ್ಲಿ ಹೋಗಿ ಈ ಥರ ಅಲ್ಲಿ 4 ಜನ ಕೂತಿರ್ತಾರೆ, ಅವ್ರು ಹೋಗಿ ಭೇಟಿಯಾಗಿ ಈ ಥರ ಅವ್ರದ್ದೇನು ಯಾವ ಥರ ಸಿಂಪ್ಟಮ್ಸ್ ಇದೆ ಅನ್ನೋದನ್ನು ಅಲ್ಲಿ ನೋಟ್ ಮಾಡ್ತಾರೆ ಅವರು ಒಂದು ಫಾರ್ಮೆಟಲ್ಲಿ. ಅವ್ರ ಆಧಾರ್ ನಂಬರು, ಅವ್ರ ಹೆಸರು, ಮೊಬೈಲ್ ನಂಬರ್ ಎಲ್ಲ ತೊಗೊಂಡು ಅಲ್ಲಿ ಟಿಕ್ ಆಗ್ತಾ ಹೋಗ್ತಾರೆ ಯಾವ ಥರ ಕಫ್ ಇದೆಯೋ, ಕೆಮ್ಮು ಇದೆಯೋ, ಆಮೇಲೆ ಅಥವಾ ಜ್ವರ ಇದೆಯೋ ಅನ್ನೋದನ್ನು ಅವ್ರು ಚೆಕ್ ಮಾಡಿ ಟಿಕ್ ಮಾಡ್ತಾರೆ. ಅವ್ರು ಅಲ್ಲೇ ಸಲಹೆ ಕೊಡ್ತಾರೆ, ನೀವು ನಿಮ್ಮ ಮನೆಯಲ್ಲಿ ಸಪ್ರೇಟ್ ಬೆಡ್ರೂಮ್ ಇದ್ದು ಸಪ್ರೇಟ್ ಟಾಯ್ಲೆಟ್ ಇದ್ದು ನಿಮ್ಗೆ ಅನುಕೂಲ ಇದ್ದರೆ ನೀವು ಇರ್ಬೋದು, ಇಲ್ಲ ಅಂದರೆ ನಾವು ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಸೊಳ್ಳಾಪುರದಲ್ಲಿ ಒಂದು ಏಕಲವ್ಯ ಶಾಲೆಯಲ್ಲಿ ನಾವು 200 ಬೆಡ್ ಒಂದು 190-190 ಬೆಡ್ ಹಿಡಿಸುವಂಥ ಒಂದು ಹಾಸ್ಟೆಲನ್ನು ತೊಗೊಂಡು ಅದನ್ನು ಸಿ ಸಿ ಸೆಂಟ್ರಾಗಿ ಮಾಡಿದ್ದೇವೆ. ಅಲ್ಲಿ ಹೋಗಿ ಅಂತ ತಿಳಿಸ್ತಾರೆ ಮನೇಲಿ ಅನುಕೂಲ ಇಲ್ಲದೆ ಇರುವಾಗ. ಮನೇಲಿ ಅನುಕೂಲ ಇದ್ದು ನಮಗೆಲ್ಲ ನಾವು ಸಪ್ರೇಟ್ ಮಾಡಿದ್ದೇವೆ, ಸಪ್ರೇಟಾಗಿದ್ದು ನಾವು ಅಂತರವನ್ನು ಕಾಪಾಡಿಕೊಂಡು ನಾವು ಮನೇಲಿ ಚಿಕಿತ್ಸುವಂತೇವೆ ಅಂದರೂ ಸಹಿತ ಅವ್ರಿಗೆ ಅವ್ರಿಗೆ ಯಾವ ಥರದ ಸಿಂಪ್ಟಮ್ಸ್ ಇದೆ ಆ ಸಿಂಪ್ಟಮ್ಸ್ ಮೇಲೆ ಆ ಟ್ಯಾಬ್ಲೆಟ್ಗಳ ಪ್ಯಾಕೆಟ್. ಕೋವಿಡ್ ಮಿತ್ರ ಅಂದರೆ ಏನಾಗುತ್ತೆ ಅಂದರೆ ಅಲ್ಲಿ ಒಬ್ಬ ಡಾಕ್ಟರು, ಒಬ್ಬ ಫಿಸಿಷಿಯನ್ನು, ಒಬ್ಬ ಡಾಕ್ಟರು, ಆಮೇಲೆ ಒಬ್ಬ ಇವರು ಸ್ಟಾಫ್ ನರ್ಸ್ ಇರ್ತಾರೆ, ಆಮೇಲೆ ಒಬ್ಬರು ಲ್ಯಾಬ್ ಟೆಕ್ನಿಷಿಯನ್ ಇರ್ತಾರೆ, ಒಬ್ಬರು ಟೀಚರ್ ಸ್ಟಾಫ್ ಇರ್ತಾರೆ. ಅವ್ರು ಮಾಮೂಲಾಗಿ ತಾವು ಏನೋ ಸಿಂಪ್ಟಮ್ಸ್ ಕಂಡು ಬಂದಾಗ ಆ ಒಂದು ಇದಕ್ಕೆ ಕೋವಿಡ್ ಮಿತ್ರ ಸೆಂಟ್ರಿಗೆ ತಾವು ಹೋದಾಗ ಅಲ್ಲಿ ತಮ್ಮ ಟೆಂಪ್ರೇಚರನ್ನು, ತಮ್ಮ ಸ್ಯಾಚುರೇಷನ್ ಆಕ್ಸಿಮೀಟ್ರಲ್ಲಿ ಅದನ್ನು ಚೆಕ್ ಮಾಡಿ ನಿಮ್ಮ ಗುಣಲಕ್ಷಣಗಳನ್ನ ಕೇಳಿಕೊಂಡು ಒಂದು ಫಾರ್ಮೆಟಲ್ಲಿ ನೋಟ್ ಮಾಡ್ಕೊತಾರೆ. ನೋಟ್ ಮಾಡಿಕೊಂಡು ನಿಮ್ಗೆ ಸಲಹೆ ನೀಡ್ತಾರೆ ಯಾವ ಥರ ನೀವು ಟ್ರೀಟ್ಮೆಂಟ್ ತೊಗೋಬೇಕು, ಏನು ಎತ್ತ ಅಂತೇಳಿ. ತಮ್ಮದು ಏನು ಗುಣಲಕ್ಷಣಗಳಿರುತ್ತೋ ಆ ಗುಣಲಕ್ಷಣ ಮೇಲೆ ಅವರು ನೀವು ಸಿ ಸಿ ಸೆಂಟ್ರಿಗೆ ಹೋಗ್ಬೇಕು, ಮನೆಯಲ್ಲಿರ್ಬೇಕು ಅಥವಾ ಹಾಸ್ಪಿಟಲೈಸ್ ಆಗಬೇಕು ಅನ್ನೋದನ್ನು ಅವರು ಡಿಸೈಡ್ ಮಾಡಿ ಅಲ್ಲೇ ಸ್ಥಳದಲ್ಲೇ ಹೇಳ್ತಾರೆ. ಈ ಸಂದರ್ಭದಲ್ಲಿ ಈ ಒಂದು ಟ್ರಯಾಜನ್ನು ನಾವು ಎಲ್ಲ ಪಿ ಎಚ್ ಸಿಗಳಲ್ಲೂ 20 ಪಿ ಎಚ್ ಸಿ ಇದ್ದಾವೆ, ನಮ್ಮ ಎರಡು ತಾಲೂಕು ಸೇರಿ 20 ಪಿ ಎಚ್ ಸಿ ಇದ್ದಾವೆ. 20 ಪಿ ಎಚ್ ಸಿಲ್ಲೂ ನಾವು ಈ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಈ 20 ಯಾರು ಆಯಾ ತಾಲೂಕಿನ ಆಸ್ಪತ್ರೆಗೆ, ತಾಲೂಕಿನ ಹೆಡ್ ಆಸ್ಪತ್ರೆಗೆ ಬರುವ ಔಷಧಿಗಳನ್ನೆಲ್ಲ ತಿಳಿಸಿ ಹೇಳಿ ಅವ್ರನ್ನ ಮನೆಗೆ ಕಳಿಸ್ಕೊಡ್ತಾರೆ. ಇಲ್ಲಿ ಏನಾಗುತ್ತೆ, ಟೆಸ್ಟ್ ಕೊಟ್ಟಾಗ ಟೆಸ್ಟ್ ಟೆಸ್ಟ್ ಅಂತ ಎಲ್ಲರೂ ಸುಮ್ಮನೆ ಅದ್ರ ಟೆಸ್ಟ್ ಇಂದ ಬಿದ್ದರೆ ಏನಾಗುತ್ತೆ ಅಂದರೆ 4-5 ದಿವಸ 3-3 ದಿವಸ ಆಗ್ತಾಯಿದೆ ಟೆಸ್ಟ್ ಬರೋದು. ಹೀಗಾಗಿ ನಾವು ಇದನ್ನು ಕೋವಿಡ್ ಮಿತ್ರ ಅಂತ ಸರ್ಕಾರದ ಆದೇಶದ ಪ್ರಕಾರ ಸ್ಟಾರ್ಟ್ ಮಾಡಿದ್ದೇವೆ. ಇದ್ರದ್ದು ಭಾಳ ಒಂದು ಒಳ್ಳೆಯ ಪ್ರತಿಕ್ರಿಯೆ ಇದೆ. ನಾನು ಒಂದು ಇವತ್ತು 3 ಪಿ ಎಚ್ ಸಿ ವಿಸಿಟ್ ಕೊಟ್ಟಿದ್ದೆ. ಅಲ್ಲಿ ಸಹಿತ ನಾನೇ ಸ್ವತಃ ಟ್ರಯಾಜ್ ಕೂತ್ರೆ ಯಾವ ಥರ ಮಾಡ್ತೀರಿ ಅಂತ ಅವ್ರಿಗೆ ಸ್ವತಃ ನಾನೇ ಕೂತು ನಾನೇ ಆ್ಯಸ್ ಎ ಪೇಷೆಂಟ್ ಅನ್ನುವಂಗೆ ಅವ್ರಿಗೆ ಕೇಳಿಕೊಂಡು ಅವ್ರಿಗೆ ಹೆಂಗೆ ಮಾಡಬೇಕು ಅಂತ ತಿದ್ದುಪಡಿ ಎಲ್ಲ ಹೇಳಿ ಫಾರ್ಮೆಟ್ ಹೆಂಗೆ ತುಂಬಕಂತ ಹೇಳಿ ಅವ್ರಿಗೆಲ್ಲ ಹೇಳಿ ಬಂದಿದ್ದೇನೆ. ಒಳ್ಳೆಯ ರೆಸ್ಪಾನ್ಸ್ ಇದೆ. 174-150 ಪ್ರತಿದಿನವೂ ಈ ಟ್ರಯಾಜ್ ರೂಮಲ್ಲಿ, ಈ ಕೋವಿಡ್ ಮಿತ್ರ ರೂಮಲ್ಲಿ ಈ ಥರ ಒಂದು ಟ್ರಯಾಜ್ ಆಗಿ ನಾವು ಜನಗಳನ್ನು ಇನ್ಸ್ಟೆಡ್ ಆಫ್ ಟೆಸ್ಟ್ ಮಾಡೋಕ್ಕಿಂತ ಮೊದಲೇ ಅವರು ಸಿಂಪ್ಟಮ್ಸ್ ಇರುವಾಗಲೇ ಅವರಿಗೆ ನಾವು ಪ್ರಾಥಮಿಕ ಹಂತದಲ್ಲೇ ನಾವು ಔಷಧಿಗಳನ್ನು ಕೊಟ್ಟು ಈ ಕೊರೋನಾನ ಓಡಿಸುವಂಥ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ. ಅದರಂಗೆ ನಮ್ಮ ಎಲ್ಲ ನೋಡಲ್ ಅಧಿಕಾರಿಗಳಾಗಲಿ, ಅವರು ನಾವೀಗ ನೋಡಲ್ ಅಧಿಕಾರಿಗಳಾಗಿ ನೇಮಿಸಿದ್ದೇವೆ ತಾಲೂಕುಗಳಲ್ಲಿ, ಅವರು ಸಹಿತ ನಮಗೆ ಒಳ್ಳೆಯ ಒಂದು ಸಹಕಾರ ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಸಾಮಾಜಿಕ ಅಂತರವನ್ನು ಕಾಯ್ದು ನಾವು ಎಲ್ಲರೂ ಜಾಗೃತರಾಗಿ, ನಾವು ಪೊಲೀಸ್ ಅಧಿಕಾರಿಗಳಿರ್ಬೋದು ಅಥವಾ ರೆವಿನ್ಯೂ ಅಧಿಕಾರಿಗಳಿರ್ಬೋದು ಅಥವಾ ಬೇರೆ ಅಧಿಕಾರಿಗಳಿರ್ಬೋದು, ಅವ್ರ ಮೇಲೆ ಡಿಪೆಂಡ್ ಆಗದೇ ನಾವು ನಮ್ಮ ಮನಸ್ಸಲ್ಲಿ ನಾವು ಅಂತರವನ್ನು ಕಾಯ್ಕೊಂಡು ನಾವು ಊರುಗಳಲ್ಲಿ ಹಳ್ಳಿಗಳಲ್ಲಿ ಪ್ರತಿ ಹಳ್ಳಿಗಳಲ್ಲಿ ನಾವು ಲೀಡ್ ತೊಗೊಂಡು ನಾವು ಈ ಕರೋನಾನ ಓಡಿಸ್ಬೇಕು ಅನ್ನೋ ಒಂದು ಇದು ಆದರೆ 100% ನಾವು ಇದನ್ನು 0 ಮಟ್ಟಕ್ಕೂ ತೊಗೊಂಡು ಹೋಗ್ಬೇಕು ಅನ್ನೋದೊಂದು ಆಸೆ ನನಗಿದೆ ಈ ಇದರಲ್ಲಿ, ನಮ್ಮ ತಾಲೂಕು ಎರಡೂ ತಾಲೂಕಿನಲ್ಲಿ. ಈ ನಿಟ್ಟಿನಲ್ಲಿ ತಾವು ತಮ್ಮ ಸಾರ್ವಜನಿಕರಲ್ಲಿ ಏನು ಮನವಿ ಮಾಡೋದೇನೆಂದರೆ, ಅವರು ನಮಗೆ ಸಹಕಾರ, ಅವ್ರ ಸಹಕಾರ ಮಾತ್ರ ಭಾಳ ಮುಖ್ಯವಾಗಿದೆ. ಇಲ್ಲಿ ಅವ್ರ ಸಹಕಾರ ನೀಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಕೋವಿಡ್ ಮಿತ್ರವನ್ನು ದಯವಿಟ್ಟು ಬಳಸ್ಕೊಳ್ಳಿ. ಯಾರು ಟೆಸ್ಟ್ ಅಂತ ವೇಟ್ ಮಾಡಿಕೊಂಡು ಟೆಸ್ಟ್ಗಾಗಿ ಕಾಯ್ಕೊಂಡು ಹೋಗ್ಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಕೇಳೋಕ್ಕೆ ಇಷ್ಟಪಡ್ತೇನೆ.